ದೇವಸ್ಥಾನಕ್ಕೆ ಹೊರಡೋಣವಾ? ಸಮಯ ಆಯ್ತು. ಗುಡಿ ಮುಂದೆ ಸೂರ್ಯೋದಯ ನೋಡೋಕೆ ಬಹಳ ಸೊಗಸಾಗಿರುತ್ತೆ. ಹಾ ಅಪ್ಪಾಜಿ, ನಾನು ಸಿದ್ಧ, ನಿಮ್ ಮೊಮ್ಮಗನು ಸಿದ್ಧ. ಪುಟ್ಟ ಬಾ ಇಲ್ಲಿ, ಬಾ ಬಾ ಬಾ. ರಮಣ ಷಣ್ಮುಖ ಸೌಂದರ್ಯ ಅಂಬ, ಇದೇನಿದು? ಮಗುವಿಗೆ ರಮಣರ ವೇಷ ಹಾಕಿರೋ ಹಾಗಿದೆ. ಅಪ್ಪಾಜಿ, ಅದು ಸುಬ್ರಹ್ಮಣ್ಯನ ವೇಷ. ನಿಮಗೆ ಗೊತ್ತಲ್ವಾ ನನಗೆ ಮುರುಘ ಅಂದ್ರೆ ಎಷ್ಟು ಪ್ರೀತಿ ಅಂತ. ಹ್ಮ್, ತಪ್ಪಿಲ್ಲ ಬಿಡು ಮಗು. ಕಾರ್ತಿಕೇಯ, ರಮಣ ಇಬ್ರು ಬೇರೆ ಬೇರೆ ಅಲ್ವಲ್ಲ. ಮಹಾ ತಪಸ್ವಿ ಗಣಪತಿ ಮುನಿಗಳಿಗೆ ರಮಣರು ಸುಬ್ರಹ್ಮಣ್ಯನಂತೆ ಕಂಡ್ರಂತೆ. ಇಂದು ನನಗೆ ಸುಬ್ರಹ್ಮಣ್ಯನ ರೂಪದಲ್ಲಿ ರಮಣರು ಕಾಣಿಸ್ತಿದ್ದಾರೆ ಅಷ್ಟೇ. ಅಷ್ಟೇ ಅಲ್ಲ ಮಗು, ಎಲ್ಲಾ ದೇವರು ಒಂದೇ. ನಿನಗೆ ಅರ್ಥವಾಗೋ ಹಾಗೆ ಹೇಳಬೇಕಂದ್ರೆ ಎಲ್ಲಾ ದೇವರು ಸುಬ್ರಹ್ಮಣ್ಯನೇ. ಅದೆಂಗ್ ಹೇಳ್ತೀರಾ ಅಪ್ಪಾಜಿ? ನಮ್ಮ ದೈವಾರಾಧನೆ ಸುಲಭವಾಗ್ಲಿ ಅಂತ ಆದಿ ಶಂಕರಾಚಾರ್ಯರು ದೈವಾರಾಧನೆಯನ್ನ 6 ವಿಧಗಳಾಗಿ ಅಂದ್ರೆ ಗಾಣಾಪತ್ಯಂ, ಕೌಮಾರಂ, ಶೈವಂ, ಶಕ್ತಂ, ವೈಷ್ಣವಂ ಹಾಗೂ ಸೌರಂ ಎಂದು ವಿಂಗಡಿಸಿದ್ದಾರೆ. ಸರಿ, ಈಗ ಹೇಗಿದ್ರು ನಾವು ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ನಿನಗೆ ಎಲ್ಲವನ್ನು ಬಿಡಿಸಿ ಹೇಳ್ತೀನಿ ಬಾ. ಮೊದಲು ದೇವಾಲಯದ ಬಳಿ ಇರುವ ಕಲ್ಯಾಣಿಗೆ ಹೋಗೋಣ. ನೋಡಿದ್ಯ ಮಗಳೇ, ಸೂರ್ಯೋದಯ
ಎಷ್ಟು ಸುಂದರವಾಗಿ ಕಾಣ್ತಿತ್ತು ಅಂತ ನೀನು ಕೇಳ್ತಿದ್ದೆ ಅಲ್ವಾ? ಹೇಗೆ ಅಂತ? ಕಣ್ಣಿಗೆ ಕಟ್ಟಿದ್ದ ಕಗ್ಗತ್ತಲೆಯ ನೀಗಿಸಿದ ಸೂರ್ಯನೂ ಒಂದೇ, ಲೋಕಾಂಧಕಾರವ ನೀಗಿಸಿದ ಸುಬ್ರಹ್ಮಣ್ಯನೂ ಒಂದೇ, ಅಹಂ ಅಂಧಕಾರವ ನೀಗಿಸಲು ಬಂದಿಹ ರಮಣನೂ ಒಂದೇ, ಎಲ್ಲರೂ ಒಂದೇ ಬೆಳಕನ್ನು ಹರಿಪ ಶಕ್ತಿ. ಭಗವಾನ್ ಶ್ರೀ ರಮಣ ಮಹರ್ಷಿಗಳು 1879 ಇಸವಿಯ ಡಿಸೆಂಬರ್ ತಿಂಗಳ 30ರಂದು ಮಧುರೈ ಸಮೀಪದ ಒಂದು ಸಣ್ಣ ಗ್ರಾಮ ತಿರುಚುಳಿಯಲ್ಲಿ ಸುಂದರಂ ಅಯ್ಯರ್ ಹಾಗೂ ಅಳಗಮ್ಮ ತಾಯಿಗೆ ಒಂದು ದಿವ್ಯ ಜ್ಯೋತಿಯ ರೂಪದಲ್ಲಿ ಮಗನಾಗಿ ಜನಿಸಿದರು. ಕುರುಡು ಸೂಲಗಿತ್ತಿಯ ಮೂಲಕ ಆತ ಬೆಳಕು ಎಂಬುದನ್ನು ಜಗತ್ತಿಗೆ ಸಾರಿದರು. ಹೇಳ್ಕೊಟ್ಟ ಹಾಡು ನೆನಪಿಲ್ವಾ? ಸರಿ ಹೋಗೋಣ.